ಎಲ್ಲರಿಗೂ ನಮಸ್ಕಾರ. ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕನ್ನಡದ ಪವರ್ ಬಿ ಐ ವಿಡಿಯೋದಲ್ಲಿ ಪವರ್ ಕ್ವೆರಿ ಎಡಿಟರ್ ಫಾರ್ಮ್ಯಾಟ್ ನಂಬರ್ ಕಾಲಮ್ಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಕಲಿಯೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಪವರ್ ಬಿ ಐ ಡೆಸ್ಕ್ಟಾಪ್ಗೆ ಹೋಗೋಣ. ಈ ಪವರ್ ಬಿ ಐ ಡೆಸ್ಕ್ಟಾಪಲ್ಲಿ ನಾನು ಒಂದು ಟೇಬಲ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಫಾರ್ಮ್ಯಾಟ್ ನಂಬರ್ ಕಾಲಮ್ಸ್ ಅಂತೇಳಿ. ಅದರಲ್ಲಿ ಕೆಲವೊಂದು ಕಾಲಮ್ಸ್ ಇದೆ. ನಾನು ಇವಾಗ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ತೀನಿ. ಹೇಗೆ ಹೋಗೋದು? ಇಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಅಂತಿದೆ, ಇಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ನಾನು ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ಪವರ್ ಕ್ವೆರಿ ಎಡಿಟರ್ಗೆ ಬರ್ತೀನಿ. ಇಲ್ಲಿ ಇವತ್ತು ಈ ಟ್ರಾನ್ಸ್ಫಾರ್ಮ್ ಅಥವಾ ಆ್ಯಡ್ ಕಾಲಮ್ಸ್, ನಾನು ಫಾರ್ಮ್ಯಾಟ್ ನಂಬರ್ಸ್ ಹೇಗೆ ನಂಬರ್ಸ್ನ ಫಾರ್ಮ್ಯಾಟ್ ಮಾಡೋದಂತ ನಿಮ್ಗೆ ಕಲಿಸ್ತೀನಿ. ಇಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಯೂಸ್ ಮಾಡ್ಬೋದು, ಟ್ರಾನ್ಸ್ಫಾರ್ಮ್ ಅಥವಾ ಆ್ಯಡ್ ಕಾಲಮ್. ನಾವು ಈ ಟೆಕ್ಸ್ಟ್ ಫಾರ್ಮ್ಯಾಟ್ ಮಾಡ್ಬೇಕಾದ್ರೆ ನಾವು ಟ್ರಾನ್ಸ್ಫಾರ್ಮ್ ಯೂಸ್ ಮಾಡಿ ಡೂಪ್ಲಿಕೇಟ್ ಮಾಡಿ ಆಮೇಲೆ ಆ ಕಾಲಮ್ನ ಫಾರ್ಮ್ಯಾಟ್ ಮಾಡಿದ್ ನೋಡಿದ್ವಿ ಹಿಂದಿನ ಸೆಷನ್ ಅಲ್ಲಿ. ಇವತ್ತೇನ್ ಮಾಡೋಣ ಅಂದ್ರೆ ಆ್ಯಡ್ ಕಾಲಮ್ ಹೋಗೋಣ. ಸೊ ನಾನು ಮತ್ತೆ ಡೂಪ್ಲಿಕೇಟ್ ಮಾಡಿ ಆ ಕಾಲಮ್ನ ಫಾರ್ಮ್ಯಾಟ್ ಮಾಡೋ ಬದಲು ನಾನು ಡೈರೆಕ್ಟ್ ಆಗಿ ಒಂದು ಕಾಲಮ್ನ ಆ್ಯಡ್ ಕಾಲಮ್ ಅಂತ ಕೊಟ್ಟಾಗ ಡೈರೆಕ್ಟ್ ಆಗಿ ಫಾರ್ಮ್ಯಾಟ್ ಆಗೋ ತರ ಮಾಡೋಣ. ಬಟ್ ಎರಡೂ ಆಪ್ಷನ್ಸ್ ಒಂದೇ, ನಾನು ಇದ್ರಲ್ಲಿ ಕೂಡ ತೋರಿಸ್ತೀನಿ ನಿಮಗೆ ಎಂಡಲ್ಲಿ. ಆ್ಯಡ್ ಕಾಲಮ್, ಇವಾಗ ನಾನು ಈ ನಂಬರ್ ಕಾಲಮ್ ಏನಿದೆ ಅದನ್ನ ಫಾರ್ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಅಂತಿದೆ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಈ ಆಪ್ಷನ್ಸ್ ಏನು ಅಂತ ಒಂದೊಂದೇ ಹೇಳ್ಕೊಡ್ತೀನಿ. ಇವಾಗ ಇಲ್ಲೊಂದು ಸೇಲ್ಸ್ ವ್ಯಾಲ್ಯೂ ಇದೆ, ನಾನು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೆ ಕೆಲವೊಂದು ವ್ಯಾಲ್ಯೂಸ್ ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅಂತ ಇರುತ್ತೆ. ಆ್ಯಡ್ ಅಂತ ಕೊಟ್ರೆ ನನಗದು ಕೇಳುತ್ತೆ ನನಗೆ ಎಷ್ಟು ವ್ಯಾಲ್ಯೂಸ್ ಅದಕ್ಕೆ ಆ್ಯಡ್ ಮಾಡಬೇಕು ಅಂತ ಹೇಳಿ. ನಾನು ನಿಮಗೆ ಇಲ್ಲಿ 1000 ಅಂತ ಕೊಡ್ತೀನಿ. 1000 ಅಂತ ಕೊಟ್ಟು ನಾನು ಓಕೆ ಅಂತ ಕೊಟ್ರೆ ನೋಡಿ, ಒಂದು ಹೊಸ ಕಾಲಮ್ ಕ್ರಿಯೇಟ್ ಆಗುತ್ತೆ. ನಾನು ಇಲ್ಲಿ ಏನು ವ್ಯಾಲ್ಯೂ ಇದೆಯಲ್ಲ, 261.96ಗೆ 1000 ಆ್ಯಡ್ ಆಗಿದೆ. ಸೊ ಎಲ್ಲ ವ್ಯಾಲ್ಯೂಸ್ಗೂ 1000 ಆ್ಯಡ್ ಆಗುತ್ತೆ. ಇದು ಒನ್ ವೇ ಆಫ್ ಆ್ಯಡಿಂಗ್, ಅಂದ್ರೆ ಒಂದು ತರ ನಾನು 1000 ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಇನ್ನೂ ಒಂಥರ ಆ್ಯಡ್ ಮಾಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಸ್ಟ್ಯಾಂಡರ್ಡ್ ಆ್ಯಡ್ ಅಂತ ಕೊಡ್ತೀನಿ. ಇದು ಬಂದು ಸ್ಪೆಸಿಫಿಕ್ ವ್ಯಾಲ್ಯೂಸ್, ಅಂದ್ರೆ ನಾನು 1000 ಅಂತ ಕೊಟ್ಟರೆ 1000 ಆ್ಯಡ್ ಆಯ್ತು. ಸಪೋಸ್ ನಾನು ಈ ಸೇಲ್ಸ್ ಅಲ್ಲಿರೋ ವ್ಯಾಲ್ಯೂ ಮತ್ತೆ ನಮ್ ಬೇರೆ ಯಾವ್ದಾನ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ ನ ಆ್ಯಡ್ ಮಾಡಬೇಕು. ಇಲ್ಲಿ ಇದನ್ನ ತಗೋಣ, ಸೇಲ್ಸ್ ಮತ್ತೆ ನಾನಿಲ್ಲಿ ಈ ಪ್ರಾಫಿಟ್ ವ್ಯಾಲ್ಯೂ ಏನಿದೆ ಇದನ್ನ ನಾನು ಆ್ಯಡ್ ಮಾಡಬೇಕು. ಈ ಸೇಲ್ಸ್ ಅಲ್ಲಿ ವ್ಯಾಲ್ಯೂ ಮತ್ತೆ ಪ್ರಾಫಿಟ್ ಅಲ್ಲಿರೋ ವ್ಯಾಲ್ಯೂ ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲೊಂದು ಬಟನ್ ತರ ಇದೆ, ಡ್ರಾಪ್ ಡೌನ್ ತರ, ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಎರಡು ಆಪ್ಷನ್ ಬರುತ್ತೆ, ಎಂಟರ್ ಅ ವ್ಯಾಲ್ಯೂ, ಯೂಸ್ ವ್ಯಾಲ್ಯೂಸ್ ಇನ್ ಎ ಕಾಲಮ್ ಅಂತ. ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಅದು ಕಾಲಮ್ ಐ ಡಿ ಕೇಳುತ್ತೆ. ನಾನು ಇಲ್ಲಿ ಪ್ರಾಫಿಟ್ ಅಂತ ಕೊಟ್ರೆ ನೋಡಿ ಇದರಲ್ಲಿರೋ ವ್ಯಾಲ್ಯೂಸ್ ಮತ್ತೆ ಈ ಪ್ರಾಫಿಟ್ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. ಇದನ್ನ ಓಕೆ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಇವಾಗ 261.96 ಪ್ಲಸ್ 41.9136 ಇದು 303.876 ಅಂತ ಆ್ಯಡ್ ಆಗುತ್ತೆ. ಅಂದ್ರೆ ಈ ಕಾಲಮ್ ಅಲ್ಲಿರೋ ವ್ಯಾಲ್ಯೂ ಈ ಕಾಲಮ್ ಅಲ್ಲಿರೋ ವ್ಯಾಲ್ಯೂ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನಾನು ಆಪರೇಷನ್ಸ್ ಈ ತರ ಕೂಡ ಮಾಡಬಹುದು, ಅಂದ್ರೆ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಕೂಡ ಆ್ಯಡ್ ಮಾಡಬಹುದು, ಇಲ್ಲ ಅಂದ್ರೆ ಒಂದು ಕಾಲಮ್ ಇಂದನು ಆ್ಯಡ್ ಮಾಡಬಹುದು. ಸೊ ಈ ತರ ಆಪ್ಷನ್ಸ್ ಎಲ್ಲದಕ್ಕೂ ಇರುತ್ತೆ. ನಾನು ಎಲ್ಲದಕ್ಕೂ ತೋರಿಸೋದಕ್ಕೆ ಹೋಗಲ್ಲ, ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ಆಪ್ಷನ್ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಬೇಕಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸರಿ, ಈಗ ಮಲ್ಟಿಪ್ಲಿಕೇಶನ್ ನೋಡಿ. ಇಲ್ಲೂ ಅಷ್ಟೇ, ನನಗೆ ಅದೇ ತರ ವ್ಯಾಲ್ಯೂ ಇರುತ್ತೆ, ಕಾಲಮ್ಸ್ ಇಂದನು ನಾನು ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂಸ್ ಕೂಡ ನಾನು ಕೊಡ್ಬೋದು. ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಯೂಸ್ ವ್ಯಾಲ್ಯೂಸ್ ಇನ್ ಅ ಕಾಲಮ್ ಅಂತ ಕೊಟ್ಟು ಇಲ್ಲಿ ಕ್ವಾಂಟಿಟಿ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಇವಾಗ ಏನಾಗುತ್ತೆ, ಈ ಸೇಲ್ಸ್ ಅಲ್ಲಿರೋ ವ್ಯಾಲ್ಯೂ ಕ್ವಾಂಟಿಟಿ ಅಲ್ಲಿರೋ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಆಗುತ್ತೆ. ನೋಡಿ 261.96 ಇಂಟು 2 ಇಲ್ಲಿ ಏನಿದೆ ಆ ವ್ಯಾಲ್ಯೂ ಅಲ್ಲಿ ಬರಬೇಕು. ನಾನು ಓಕೆ ಅಂತ ಕೊಟ್ರೆ ನೋಡಿ ಪ್ರತಿ ಕಾಲಮ್ ಇಲ್ಲಿ ನನಗೆ 261.96 ಇಂಟು 2 ಇಷ್ಟು ಬರುತ್ತೆ, 523.92. ರೈಟ್, ನೆಕ್ಸ್ಟ್ ಸಬ್ಟ್ರಾಕ್ಟ್. ಸಬ್ಟ್ರಾಕ್ಟ್ ಅಂದ್ರೆ ಮೈನಸ್ ಮಾಡೋದು. ಈಗ ಹೋಗ್ತೀನಿ ನಾನು ಸೇ 100 ಮೈನಸ್ ಮಾಡೋಣ. 100 ಅಂತ ಕೊಟ್ರೆ ನನ್ಗೆ ಇಲ್ಲೇನು ವ್ಯಾಲ್ಯೂ ಇದೆ ಅದ್ರ ಜೊತೆ ಮೈನಸ್ ಆಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ. ನೋಡಿ ಎಲ್ಲೆಲ್ಲಿ 100 ಗಿಂತ ಜಾಸ್ತಿ ಇದೆ ಅಲ್ಲ ಈ ತರ ವ್ಯಾಲ್ಯೂಸ್ ಬರುತ್ತೆ, ಇಲ್ಲಾಂದ್ರೆ ನಮಗೆ ಮೈನಸ್ ವ್ಯಾಲ್ಯೂ ಬರುತ್ತೆ. ನೋಡಿ ಈ ತರ. ಸರಿ,
ನೆಕ್ಸ್ಟ್ ಮತ್ತೆ ಅದೇ ಸೇಲ್ಸ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡಿವೈಡ್ ಅಂತ ಕೊಡ್ತೀನಿ. ಈ ಡಿವೈಡ್ ಇಲ್ಲಿ ಎರಡಿದೆ, ಒಂದು ಡಿವೈಡ್ ಒಂದು ಡಿವೈಡ್ ಇಂಟೀಜರ್ ಅಂತ. ಇದು ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಡಿವೈಡ್ ಅಂತ ಕೊಡ್ತೀನಿ, ಈ ನಂಬರ್ ನ ಡಿವೈಡ್ ಮಾಡ್ಬೇಕಾದ್ರೆ ಜಸ್ಟ್ ಟೂ ಅಂತ ಕೊಡೋಣ, ಓಕೆ ಅಂತ ಕೊಡ್ತೀನಿ. ನನಗೆ ಇಲ್ಲಿ ಒಂದು ರಿಸಲ್ಟ್ ಬಂತು, ಇಲ್ಲಿ ಏನ್ ಬಂತು, 130.98 ಅಂತೆಲ್ಲ ಡೆಸಿಮಲ್ ನಂಬರ್ಸ್ ಬಂತು. ಅದೇ ನಾನು ಸೇಲ್ಸ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿವೈಡ್ ಇಂಟೀಜರ್ ಅಂತ ಕೊಟ್ಟು ನಾನು ಟೂ ಅಂತ ಕೊಡ್ತೀನಿ. ಡಿಫ್ರೆನ್ಸ್ ನೋಡಿ, ನನಗೆ ಇಲ್ಲಿ ನೋಡಿ, ಇಲ್ಲಿ ನನಗೆ ಡೆಸಿಮಲ್ ನಂಬರ್ಸ್ ಬಂತು. ಅಂದರೆ ನಾನಿಲ್ಲಿ ಡಿವೈಡ್ ಅಂತ ಕೊಟ್ಟರೆ ವಿತ್ ಡೆಸಿಮಲ್ ನಂಬರ್ಸ್ ಬರುತ್ತೆ, ಡಿವೈಡ್ ಇಂಟೀಜರ್ ಅಂತ ಕೊಟ್ಟರೆ ನನಗೆ ವಿತೌಟ್ ಡೆಸಿಮಲ್ಸ್, ಅಂದರೆ ಆ ಡೆಸಿಮಲ್ಸ್ ನಂಬರ್ ಎಲ್ಲ ಹೋಗಿ ನನಗೆ ಬರೀ ಇಂಟೀಜರ್ ವ್ಯಾಲ್ಯೂ ಮಾತ್ರ ರಿಸಲ್ಟ್ ಆಗಿ ಬರುತ್ತೆ. ರೈಟ್, ಮತ್ತೆ ಇಲ್ಲಿ ಬರೋಣ, ಮತ್ತೆ ಸೇಲ್ಸ್ಗೆ ಬರ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮಾಡ್ಯೂಲೋ, ಮಾಡ್ಯೂಲೋ ಅಂದರೆ ನನಗೆ ಇದರಲ್ಲಿ ಆ ರಿಮೈಂಡರ್ ಏನಿದೆ, ನಾನು ಯಾವ ನಂಬರಲ್ಲಿ ಅದನ್ನ ಡಿವೈಡ್ ಮಾಡ್ತೀನಿ ಅದ್ರಲ್ಲಿ ಬರೋ ರಿಮೈಂಡರ್ನ ಇಲ್ಲಿ ತಗೋತೀನಿ. ಇಲ್ಲಿ ನಾನು ಮಾಡ್ಯೂಲ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಜಸ್ಟ್ ಟೂ ಅಂತ ಕೊಡ್ತೀನಿ, ಅವ್ ನಮ್ಗೆ ಈಸಿ ಆಗುತ್ತೆ. ಇದು ಟೂ ಅಲ್ಲಿ ಡಿವೈಡ್ ಮಾಡುತ್ತೆ, ಡಿವೈಡ್ ಮಾಡಿದ ಏನಂತ, ಇದ್ರಲ್ಲಿ ರಿಮೈಂಡರ್ ಏನಿರುತ್ತಲ್ಲ ಲಾಸ್ಟ್ ಅಲ್ಲಿ ರಿಮೈಂಡರ್, ಅದು ಮಾತ್ರ ತೋರಿಸುತ್ತೆ. ಇಲ್ಲಿ 261.96 ಡಿವೈಡೆಡ್ ಬೈ ಟೂ ಅಂದ್ರೆ 260 ವರೆಗೂ ಅದು ತಗೊಳುತ್ತೆ, ಅಂದ್ರೆ 1.96 ನನಗೆ ರಿಮೈಂಡರ್ ಬರುತ್ತೆ. ನೋಡಿ, ನಾನು ಓಕೆ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, 1.96 ಅಂದ್ರೆ ಆ ಸೇಲ್ಸ್ ವ್ಯಾಲ್ಯೂ ಟೂ ಇಂದ ಡಿವೈಡ್ ಆದಾಗ ನಂಗೆ ಅದರಲ್ಲಿ ಲಾಸ್ಟ್ ರಿಮೈಂಡರ್ ಏನ್ ಬರುತ್ತೆ ಅದಿಲ್ಲಿ ಬರುತ್ತೆ. ಮಾಡ್ಯುಲಸ್ ಅಂದ್ರೆ ನನಗೆ ರಿಮೈಂಡರ್ ವ್ಯಾಲ್ಯೂಸ್ ಅಂತ ಹೇಳಿ. ರೈಟ್, ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಪರ್ಸೆಂಟೇಜ್, ಈ ಪರ್ಸೆಂಟೇಜ್ ಅಂದ್ರೆ ನನಗೆ ಪರ್ಸೆಂಟೇಜ್ ಕಂಡುಹಿಡಿಯೋದು. ಇವಾಗ ನಾನು ಇಲ್ಲಿ ಹೋಗ್ತೀನಿ, ಇದನ್ನ ಇವಾಗ ಪರ್ಸೆಂಟೇಜ್ ಅಂತ ಕೊಡ್ತೀನಿ. ನನಗೆ ಜಸ್ಟ್ 10% ಅಂತ ಕೊಡ್ತೀನಿ. 10 ಎಂಟರ್ ಅ ಪರ್ಸೆಂಟೇಜ್ ಟು ಅಪ್ಲೈ ಟು ಈಚ್ ವ್ಯಾಲ್ಯೂ ಇನ್ ದಿ ಕಾಲಮ್ ಅಂದ್ರೆ 10% ಅಂತ ಕೊಡ್ತೀನಿ. ನಾನು ಇವಾಗ ಓಕೆ ಅಂತ ಕೊಟ್ರೆ ನೋಡಿ, 26.196 ಅಂದ್ರೆ ಈ 261 ನಲ್ಲಿ 10%. ನಾನು 10 ಯಾಕೆ ತಗೊಂಡೆ ಅಂದ್ರೆ ಅದು ನನಗೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈಸಿ ಆಗುತ್ತೆ. 261.96 ಅಂತಿದೆಯಲ್ಲ, ನಾ ಇಲ್ಲಿ ಹೋದ್ರೆ ನೋಡಿ 26.196 ಅಂತಿದೆ, ಅಂದ್ರೆ ಅದಕ್ಕೆ 10% ಅಂತ. ರೈಟ್, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಪರ್ಸೆಂಟ್ ಆಫ್. ಪರ್ಸೆಂಟ್ ಆಫ್ ಅಂದ್ರೆ ಈಗ ನನಗೆ ಇಲ್ಲೊಂದು ವ್ಯಾಲ್ಯೂ ಇದೆ, ನನಗೆ ಇವಾಗ ಎಲ್ಲಿ ವ್ಯಾಲ್ಯೂ ಎಷ್ಟು ನಾನು ಕೊಡ್ತೀನಿ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೇ ಇವಾಗ 261.96 ಅಂತಾನೆ ಕೊಡೋಣ, ಇಲ್ಲಿ ಏನು ವ್ಯಾಲ್ಯೂ ಇದೆ ಅದೇ ನೋಡಿ, ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ 100% ಅದೇ ತೋರಿಸುತ್ತೆ, ಬಟ್ ಅದೇ ಇಲ್ಲಿ ಹೋಗ್ಬಿಟ್ಟು ನಾನು 261.96 ಅಂತ ಏನು ಕೊಟ್ಟಿದ್ದೀನಲ್ಲ, ಇದಕ್ಕೆ ಅದು ಎಷ್ಟು ಪರ್ಸೆಂಟೇಜ್ ಅಂತ ನೋಡಿ, 279.1 ಅಂದ್ರೆ ನಾನು ಕೊಡೋ ವ್ಯಾಲ್ಯೂ ಇದಕ್ಕಿಂತ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್. 261 ಅಂದ್ರೆ ಅದು 100% ಅದು ಆ ಥರ. ಸೊ ಅದೇ ಥರ ಎಲ್ಲ ವ್ಯಾಲ್ಯೂಸ್ಗೂ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ನೋಡಿ, ಇಲ್ಲಿ ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ಇಲ್ಲಿ ಪರ್ಸೆಂಟೇಜ್ ಆಫ್ ಇಲ್ಲಿ ಟೂ ಅಂತ ಕೊಡ್ತೀನಿ ನೋಡಿ. ಟೂ ಅಂತ ಕೊಟ್ರೆ ಇಲ್ಲಿ ಸೇಮ್ ಅದೇ ವ್ಯಾಲ್ಯೂ, ಅಂದ್ರೆ ಟೂ ಅಂದ್ರೆ 100%. ಇಲ್ಲಿ ಹೋಗಿ ಕೊಡ್ತೀನಿ ನೋಡಿ, ಇಲ್ಲಿ 3 ಅಂತಿದೆ ಅಂದ್ರೆ ಇವಾಗ ಟೂಗು 3 150% ಆ ಥರ. ಇಲ್ಲಿ ನೋಡಿ, ಇಲ್ಲಿ ಕೊಟ್ರೆ ಫೈನ್. ನೆಕ್ಸ್ಟ್ ಬಂದು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೆಲವೊಂದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು. ಇಲ್ಲಿ ಆಬ್ಸಲ್ಯೂಟ್ ಅಂತಿದೆ. ಆಬ್ಸಲ್ಯೂಟ್ ಅಂದ್ರೆ ನನಗೆ ಮೈನಸ್ ವ್ಯಾಲ್ಯೂ ಇರುತ್ತಲ್ಲ ಆ ಮೈನಸ್ ವ್ಯಾಲ್ಯೂ ಪ್ಲಸ್ ಆಗುತ್ತೆ, ಅಂದ್ರೆ ಆಬ್ಸ್ ಅಂತೇಳಿ ಅದಕ್ಕೆ ಕರಿತೀವಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲೆಲ್ಲ ಒಂದ್ ಕಡೆ ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಎಲ್ಲ ಮೈನಸ್ ವ್ಯಾಲ್ಯೂಸ್ ಬಂತು. ಇಲ್ಲಿ ಸಬ್ ಟ್ರಾಕ್ಷನ್ ನೋಡಿ, ಇಲ್ಲಿ ಎಷ್ಟೋ ಒಂದು ಮೈನಸ್ ವ್ಯಾಲ್ಯೂಸ್ ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸೈಂಟಿಫಿಕ್ ಆಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಆಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕೊಟ್ರೆ ಇಲ್ಲಿ ಎಲ್ಲೆಲ್ಲಿ ಮೈನಸ್ ಇತ್ತಲ್ಲ ನೋಡಿ, ಅದೆಲ್ಲ ಪ್ಲಸ್ ಆಗುತ್ತೆ. ಇಲ್ಲೋಗಿ ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಯಾವುದು ಮೈನಸ್ ವ್ಯಾಲ್ಯೂ ಇರಲ್ಲ. ಸೊ ಆಬ್ಸ್ ಅಂತ ಹೇಳಿದ್ರೆ ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಆಗುತ್ತೆ. ಸರಿ, ನೆಕ್ಸ್ಟ್ ಪವರ್ ಆಫ್. ಪವರ್ ಇದೇನಂದ್ರೆ ನನಗೆ ಸ್ಕ್ವಯರ್ ಕಂಡುಹಿಡಬೇಕು, ಇಲ್ಲ ಕ್ಯೂಬ್ ಅಥವಾ ಪವರ್. ಇಲ್ಲಿ ಇದು ಚಿಕ್ಕ ವ್ಯಾಲ್ಯೂ ತಗೋಣ, ನಮ್ಗೆ ಈಸಿ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಕ್ವಯರ್ ಅಂತ ಕೊಡ್ತೀನಿ. ಸ್ಕ್ವಯರ್ ಅಂದ್ರೇನು, ಅದಕ್ಕೆ ಮತ್ತೆ ಮಲ್ಟಿ 2 × 2 ಅಂದ್ರೆ 4, 3 × 3 9, 5 × 5 25 ಅಂದ್ರೆ ಅದು ಸ್ಕ್ವಯರ್ ಅದು. ನೆಕ್ಸ್ಟ್ ಅದೇ ಬರೋಣ, ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಪವರ್ ಕ್ಯೂಬ್. ಕ್ಯೂಬ್ ಅಂದ್ರೆ 2 × 2 × 2 ಅಂದ್ರೆ ಮೂರು ಸಲ ನೋಡಿ, 2 × 2 × 2 8, 3 × 3 × 3 27, ಮತ್ತೆ 5 × 5 × 5 125. ನಾನು ಏನಾದ್ರೂ ಕ್ಯೂಬ್ ಕಂಡು ಹಿಡಿಬೇಕು ಅಂದ್ರೆ ಆ ಸೆಲೆಕ್ಟ್ ಮಾಡಿ ಆ ವ್ಯಾಲ್ಯೂಸ್ ನ ಸೆಲೆಕ್ಟ್ ಮಾಡಿದ್ರೆ ನನಗೆ ಕ್ಯೂಬ್ ಬರುತ್ತೆ. ಇಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಬಂದು ಪವರ್.
ಪವರ್ ಅಂದ್ರೆ ಈಗ ನಾನು ಸ್ಪೆಸಿಫೈ ಮಾಡ್ಬೋದು ಅಂದ್ರೆ 2 to the power of, ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು 2 to the power of ನನಗೆ 2 ಅಂತ ಕೊಡ್ತೀನಿ ಅಂದ್ರೆ 2 into 2 3 into 3, ಅಲ್ಲಿ ಏನ್ ಕೊಡ್ತೀನಿ, ಇಲ್ಲಿ ನಾನು ಸ್ಕ್ವೇರ್ ಏನ್ ಕೊಡ್ತೀನಿ ಆತರ 2 ಆಗುತ್ತೆ. ನಾನು 4 ಅಂತ ಕೊಟ್ಟರೆ 2 into 2 into 2 ಆತರ ನೋಡಿ 4 ಅಂತ ಕೊಡ್ತೀನಿ, ಅದು 16 ಅಂತ ಬರಬೇಕು. ರೈಟ್, ನೆಕ್ಸ್ಟ್ ಮತ್ತೆ ಅಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಅಂತ ಇರುತ್ತೆ. ಸ್ಕ್ವೇರ್ ರೂಟ್ ಅಂದ್ರೇನು, ನನಗೊಂದು ವ್ಯಾಲ್ಯೂ ಇದೆ, ಅದು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಇಲ್ಲಿ ಹೋಗ್ತೀನಿ, ಇದನ್ನ ತಗೋಣ, ಇಲ್ಲಿ ಸ್ಕ್ವೇರ್ ಅಂತ ನಾನು ಮಾಡಿದ್ನಲ್ಲ ಇದೇ ಕಾಲಮ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸ್ಕ್ವೇರ್ ರೂಟ್ ಅಂತ ಕೊಟ್ರೆ ಈ 4ದು ಸ್ಕ್ವೇರ್ ರೂಟ್ ಏನಿದೆ 2, 3, 9ದು ಸ್ಕ್ವೇರ್ ರೂಟ್ ಏನಿದೆ 3 ಆತರ, ಅಂದ್ರೆ ನಮಗೆ ಸ್ಕ್ವೇರ್ ರೂಟ್ ಅದನ್ನ ತೋರಿಸುತ್ತೆ. ರೈಟ್, ನೆಕ್ಸ್ಟ್ ಇಲ್ಲಿ ಒಂದು ವ್ಯಾಲ್ಯೂ ಇದೆ, ಇದನ್ನ ರೌಂಡ್ ಅಪ್ ಅಥವಾ ರೌಂಡ್ ಡೌನ್ ಅಥವಾ ರೌಂಡ್ ಮಾಡಿ ನೋಡಿ. ಇಲ್ಲಿ ರೌಂಡಿಂಗ್ ಅಂತಿದೆ, ಇಲ್ಲಿ ಹೋಗ್ಬಿಟ್ಟು ನಿಮಗೆ ರೌಂಡ್ ಅಪ್ ಅಂತ ಮಾಡಿದ್ರೆ ನನಗೆ ರೌಂಡ್ ಅಪ್ ಅಂದ್ರೆ ಅಪ್ಪರ್ ಲೆವೆಲ್ ರೌಂಡ್ ಆಗೋದು. ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, 161.96 ಇದೆ. ನಾನು ರೌಂಡ್ ಅಪ್ ಅಂತ ಮಾಡಿದ್ರೆ ನೋಡಿ 162 ಅಂತ ಆಗುತ್ತೆ. 631.94 ಅಂದ್ರೆ ಅದಕ್ಕೆ ಹೈಯೆಸ್ಟ್ ವ್ಯಾಲ್ಯೂ, ಅಂದ್ರೆ ನೆಕ್ಸ್ಟ್ ಲೆವೆಲ್ ಏನಿದೆ ರೌಂಡ್ ಮಾಡಿದಾಗ ವ್ಯಾಲ್ಯೂ ಬರುತ್ತಲ್ಲ ಅದಂಗೆ ರೌಂಡ್ ಅಪ್ ಆಗುತ್ತೆ. ರೌಂಡ್ ಡೌನ್ ಅಂದ್ರೆ ಕೆಳಗೆ, ರೌಂಡ್ ಡೌನ್ ಅಂದ್ರೆ ನೋಡಿ ಇಲ್ಲಿ 162 ಇತ್ತಲ್ಲ, ಇದು 161 ಆಗುತ್ತೆ. ಅಂದ್ರೆ ಇದು ರೌಂಡ್ ಕೆಳಗಾಗುತ್ತೆ ಆತರ ರೌಂಡ್. ಈಗ ರೌಂಡ್ ಅಂತಾನೆ ಕೊಟ್ರೆ ಅದು ಎಷ್ಟು ಡೆಸಿಮಲ್ಸ್ ರೌಂಡ್ ಆಗ್ಬೇಕು ಅಂತ ಕೇಳುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 161.96 ಅಂತಿದೆ, ನಾ ಏನ್ ಮಾಡ್ತೀನಿ 1 decimal ರೌಂಡ್ ಆಗ್ಬೇಕು ಅಂತ ಓಕೆ ಅಂತ ಕೊಡ್ತೀನಿ. ನೋಡಿ ಇಲ್ಲೋದ್ರೆ ಇಲ್ಲಿ 631.9, ಇಲ್ಲಿ ಏನಾಗ್ತಿದೆ 1 decimal ನಾನು ರೌಂಡ್ ಮಾಡಿದಾಗ ಇದು 161.9 ಇದೆಯಲ್ಲ, ಇದು ಹೈಯೆಸ್ಟ್ ನಂಬರ್ ಹೋಗುತ್ತೆ. ಅವಾಗ ಇದೇನಾಗುತ್ತಿದ್ದು ಇದು ಫುಲ್ 0 ಆಗ್ಬಿಡುತ್ತಿದ್ದು, 0 ಆಗಿ ಇಲ್ಲಿ 162 ಆಗುತ್ತೆ. ಅದಕ್ಕೆ ಇದೇನಾಗಿದೆ ಇಲ್ಲಿ 162 ಬಂದಿದೆ. ಅದೇ ನೀವು ನೆಕ್ಸ್ಟ್ ನಂಬರ್ ನೋಡಿ 631.9 ಅಂತಿದೆ. ಈ 4 ಅನ್ನೋದು ನಮಗೆ ರೌಂಡ್ ಮಾಡಿದಾಗ ಅದು 4 ಅಂತಲೇ ಇರುತ್ತೆ, ಅಂದ್ರೆ ಇದು 0 ಆಗ್ಬಿಡುತ್ತಿದ್ದು. ಇದು 9 ವ್ಯಾಲ್ಯೂ ರೈಸ್ ಆಗಲ್ಲ, 1 ಇಂದ 4 ಇದ್ರೆ ಅದು ಕೆಳಗೆ ಬರುತ್ತೆ, 5 ಇಂದ 9 ಇದ್ರೆ ಅದು ಮೇಲೆ ಹೋಗುತ್ತೆ. ಸೊ ಅವಾಗ ಏನಾಗ್ತಿದ್ದು 4 ಅದು 0 ಅಂತಲೇ ಇರುತ್ತೆ, ಇದು 9 ಆಗುತ್ತೆ. ಇಲ್ಲಿ ಏನಾಗ್ತಿದೆ ಇದು 1 ನಂಬರ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಹೋಗುತ್ತೆ 9 10 ಆಗ್ಬಿಡುತ್ತೆ, ಅಂದ್ರೆ 1 ನಂಬರ್ ಇನ್ಕ್ರೀಸ್ ಆಗುತ್ತೆ. ಅವಾಗ ಇದು ಇಲ್ಲಿ ಹೋಗುತ್ತೆ, ಅದಕ್ಕೆ ಇದು 162 ಆಗುತ್ತೆ, ಇದು 163.9 ಅಂತಾನೆ ಇರುತ್ತೆ, ಅದು ರೌಂಡ್. ಸೊ ರೌಂಡ್ ಅಪ್ ಅಂದ್ರೆ ಅದು ಹೈಯರ್ ಲೆವೆಲ್ ರೌಂಡ್ ಆಗುತ್ತೆ, ರೌಂಡ್ ಡೌನ್ ಅಂದ್ರೆ ಲೋವರ್ ಲೆವೆಲ್ ರೌಂಡ್ ಆಗುತ್ತೆ. ರೌಂಡ್ ಅಂದ್ರೆ ಸ್ಪೆಸಿಫಿಕ್ ಆಗಿ ನಾವು ಎಷ್ಟು ಕಾಲಮ್ಸ್ ರೌಂಡ್ ಮಾಡಬೇಕು ಅಂತ ಅದು ತೋರಿಸುತ್ತೆ. ರೈಟ್, ನೆಕ್ಸ್ಟ್ ಬಂದು ಇಲ್ಲಿ ಇನ್ಫಾರ್ಮೇಶನ್ ಅಂತಿದೆ. ಈ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ, ನನಗೆ ಇವಾಗಿರೋ ವ್ಯಾಲ್ಯೂಸ್ ಈವನ್ ನಂಬರ ಆಡ್ ನಂಬರ ಅಥವಾ ನೆಗೆಟಿವ್ ನಂಬರ ಪಾಸಿಟಿವ್ ನಂಬರ ಅಂತ ತೋರಿಸುತ್ತೆ. ಇವಾಗ ಇದೇ ತಗೋಣ, ಇಲ್ಲಿ ಇಲ್ಲೊಂದಷ್ಟು ವ್ಯಾಲ್ಯೂಸ್ ಇದೆ, ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈಸ್ ಈವನ್ ಅಂತ ಕೊಡ್ತೀನಿ. ಈಸ್ ಈವನ್ ಅಂತ ಕೊಟ್ರೆ ನನಗೆ ಎಲ್ಲೆಲ್ಲಿ ಈವನ್ ನಂಬರ್ ಇದೆ ನೋಡಿ, ಎಲ್ಲೆಲ್ಲಿ ಈವನ್ ನಂಬರ್ ಇದೆ, ಈವನ್ ಎಲ್ಲಿದೆ ಅದೆಲ್ಲ ಟ್ರೂ ಆಗುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಇವಾಗ ನಾನು ಆಡ್ ಅಂತ ಕೊಟ್ರೆ, ಈಸ್ ಆಡ್ ಅಂದ್ರೆ ನನಗೆ ಆಡ್ ನಂಬರ್ಸ್, ಎಲ್ಲೆಲ್ಲಿ ಆಡ್ ನಂಬರ್ಸ್ ಇದೆ ಅದೆಲ್ಲ ಟ್ರೂ ಆಗುತ್ತೆ. ಅದೇ ನಾನು ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲಿ ಕೆಲವೊಂದು ಕಡೆ ಒಂದು ಕಾಲಮ್ ತೋರೋಣ, ಅದು ಮೈನಸ್ ಇತ್ತಲ್ಲ ಅದು ಸಬ್ಟ್ರಾಕ್ಟ್ ಅಂತ ಹೇಳಿ. ಇಲ್ಲಿ ನೋಡಿ ಇಲ್ಲಿ ನೆಗೆಟಿವ್ಸ್ ಏನಿದೆಯಲ್ಲ, ಈ ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿದೆ. ನಾನು ಇದನ್ನ ಇಲ್ಲಲ್ಲಿ ನೆಗೆಟಿವ್ ಇದೆ ಇಲ್ಲಲ್ಲಿ ಪಾಸಿಟಿವ್ ಇದೆ ಅಂತ ನಾನು ಕಂಡುಹಿಡಿಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೈನ್ ಅಂತ ಕೊಡ್ತೀನಿ. ಸೈನ್ ಅಂತ ಕೊಟ್ರೆ 1 ಅಥವಾ -1 ಅಂತ ತೋರಿಸುತ್ತೆ ನೋಡಿ, 1 ಅಥವಾ -1 ಅಂತ ತೋರಿಸುತ್ತೆ. ಎಲ್ಲೆಲ್ಲಿ -1 ಇದೆ ಅದೆಲ್ಲ ಬಂದು ನೆಗೆಟಿವ್ ನಂಬರ್ಸ್. ನೋಡಿ ಫಿಲ್ಟರ್ ಮಾಡ್ತೀನಿ ಇವಾಗ, ಇಲ್ಲ ನಾನು ನೆಗೆಟಿವ್ ನಂಬರ್ಸ್ ಫಿಲ್ಟರ್ ಮಾಡಿದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಆ ಸಬ್ಟ್ರಾಕ್ಟ್ ಅಂತ ಇತ್ತಲ್ಲ ಆ ಕಾಲಮ್ಗೆ ಹೋದ್ರೆ ನೋಡಿ ಎಲ್ಲ ನೆಗೆಟಿವ್ ನಂಬರ್ಸ್ ಇರುತ್ತೆ, ಬರೀ ನೆಗೆಟಿವ್ ನಂಬರ್ಸ್. ರೈಟ್, ಇವಾಗ ಫಿಲ್ಟರ್ಸ್ ತೆಗ್ದ್ಬಿಡೋಣ, ಎಲ್ಲಿ ಹೋಗ್ತೀನಿ ಫಿಲ್ಟರ್ಸ್ನ ತೆಗೆದೆ ನಾನು. ಇವಾಗ ನೆಕ್ಸ್ಟ್ ಟ್ರಾನ್ಸ್ಫಾರ್ಮ್ಗೆ ಹೋಗೋಣ. ಈ ಟ್ರಾನ್ಸ್ಫಾರ್ಮ್ಗೆ ಹೋದ್ರೆ ನೋಡಿ ಇಲ್ಲೂ ಅಷ್ಟೇ ನನಗೆ ನಂಬರ್ ಕಾಲಮ್ ಅಂತ ಇರುತ್ತೆ. ನೀವು ಇಲ್ಲಿ ಹೋದ್ರೆ ಎಲ್ಲ ಅದೇ ವ್ಯಾಲ್ಯೂ ಏನಿದೆಯಲ್ಲ ಅದೇ ತರ ಫಾರ್ಮ್ಯಾಟಿಂಗ್, ಆ್ಯಡ್ ಮಲ್ಟಿಪ್ಲೈ ಇದೆಲ್ಲ ಇದೆಯಲ್ಲ. ಬಟ್ ಏನಂದ್ರೆ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿ, ಇವಾಗ ಇಲ್ಲಿ ನಾನು ಹೋಗ್ಬಿಟ್ಟು ಇದನ್ನ ಆ್ಯಡ್ ಅಂತ ಮಾಡಿದ್ರೆ ಅದೇ ಕಾಲಮ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಷ್ಟೇ. ನಾನು ಹೋಗ್ಬಿಟ್ಟು ಇವಾಗ ನಾನು 1000 ಅಂತ ಕೊಡ್ತೀನಿ ನೋಡಿ, 1000 ಅಂತ ಕೊಟ್ರೆ ಅದೇ ಕಾಲಮ್ ಅಲ್ಲಿ ಅದು ಆ್ಯಡ್ ಆಗ್ತದೆ. ಸೊ ಆ ಥರ ನಾನು ಬೇಕಾದ್ರೆ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡ್ಬೋದು, ಇಲ್ಲ ಆ್ಯಡ್ ಕಾಲಮ್ ಯೂಸ್ ಮಾಡ್ಬೋದು. ನಾನು ಮತ್ತೆ ಇದೆಲ್ಲ ಆಪ್ಷನ್ಸ್ ನಿಮ್ಗೆ ತೋರಿಸಲ್ಲ, ಯಾಕಂದ್ರೆ ಅದೇ ಆಪ್ಷನ್ಸ್ ಇರುತ್ತೆ ನೋಡಿ, ಸೇಮ್ ಆಪ್ಷನ್ಸ್ ಇರುತ್ತೆ. ಏನಂದ್ರೆ ಟ್ರಾನ್ಸ್ಫಾರ್ಮ್ ಅದೇ ಕಾಲಮ್ ಅಲ್ಲಿ ಎಡಿಟ್ ಆಗುತ್ತೆ, ಆ್ಯಡ್ ಕಾಲಮ್ ಅಂದ್ರೆ ಹೊಸ ಕಾಲಮ್ ಆ್ಯಡ್ ಆಗಿ ಅಲ್ಲಿ ಫಾರ್ಮ್ಯಾಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಫಾರ್ಮ್ಯಾಟ್ ನಂಬರ್ಸ್ ಅಂತೇಳಿ, ಅಂದ್ರೆ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಇಲ್ಲಾಂದ್ರೆ
ಆ್ಯಡ್ ಕಾಲಮ್ ಅಂತ ಮಾಡ್ಬೋದು. ಟ್ರಾನ್ಸ್ಫಾರ್ಮ್ ಅಂದರೆ ಅದೇ ಕಾಲಮಲ್ಲಿ ಎಡಿಟ್ ಆಗುತ್ತೆ, ಆ್ಯಡ್ ಕಾಲಮ್ ಅಂದರೆ ಹೊಸ ಕಾಲಮ್ ಕ್ರಿಯೇಟ್ ಆಗಿ ಅಲ್ಲಿ ವ್ಯಾಲ್ಯೂಸ್ ಎಡಿಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.